ಆದರೆ ನನ್ನ ಅಕ್ಕನ ಬದುಕಲ್ಲಿ ಆಟ ಆಡಿದ್ರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗಲ್ಲ. ನಿನಗೆ ಒಳ್ಳೆಯವ್ರ ಕಂಡ್ರೆ ಆಗೋದೇ ಇಲ್ಲ ಅಲ್ವಾ? ಒಳ್ಳೆಯವ್ರಿಗೆ ನೋವು ಕಷ್ಟ ಸಂಕಟ ಒತ್ತಟ ಎಲ್ಲ ಹೆಚ್ಚು ಅನ್ನೋದೇ, ಆದ್ರೆ ಅದನ್ನ ಜಯಿಸೋ ಶಕ್ತಿನೂ ನೀನೇ ಕೊಡ್ಬೇಕು ದೇವ್ರೆ. ಡಾಕ್ಟರ್, ರುಕ್ಮಿಣಿ ಕಂಡೀಷನ್ ಆಗಿದೆ. ರುಕ್ಮಿಣಿಯವರು ತಾನಾಗೆ ಎದ್ ಬಂದು ಮೆಟ್ಟಿನಿಂದ ಜಾರ್ ಬಿದ್ದಿದ್ದಾರೆ ಅಂದ್ರೆ ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ. ಅವ್ರು ಬದುಕ್ತಾರಲ್ಲ ಡಾಕ್ಟರ್, ಅವ್ರಿಗೆ ಎಚ್ಚರಾದಾಗ ಅವ್ರು ಎದ್ದು ಹೊರಗಡೆ ಹೋಗದೇ ಇದ್ರೆ ನಾವೆಲ್ಲ ಈಗ ಅವ್ರ ರಿಕವರಿನ ಸೆಲೆಬ್ರೇಟ್ ಮಾಡಬಹುದಾಗಿತ್ತು. ಬಟ್ ಅವ್ರ ಕಂಡೀಷನ್ ಈಗ ಇನ್ನು ಹೆಚ್ಚು ವರ್ಸ್ಟ್ ಆಗಿದೆ. ಡಾಕ್ಟರ್ ಏನ್ ಹೇಳ್ತಿದ್ದೀರಾ? ಅವ್ರು ಬಿದ್ದಾಗ ತಲೆಗೆ ಹೆಚ್ಚು ಪೆಟ್ಟು ಬಿದ್ದು ತುಂಬಾ ರಕ್ತ ಹೋಗಿದೆ. ಅವ್ರದು ರೇರ್ ಬ್ಲಡ್ ಗ್ರೂಪ್. ನಾವು ಎಲ್ಲ ಕಡೆ ಟ್ರೈ ಮಾಡ್ತಾ ಇದೀವಿ, ಓ ನೆಗೆಟಿವ್ ಬ್ಲಡ್ ಎಲ್ಲೂ ಸಿಗ್ತಾ ಇಲ್ಲ. ಮುಳಿ, ನೀವು ನಿಮ್ ಕಾಂಟ್ಯಾಕ್ಟ್ಸ್ ಎಲ್ಲ ನೀವು ಸಲ ಟ್ರೈ ಮಾಡಿ ನೋಡಿ. ಇನ್ನು ಅರ್ಧ ಗಂಟೆಲಿ ರಕ್ತ ಸಿಕ್ಕಿದ್ರೆ ರುಕ್ಮಿಣಿ ಬದುಕ್ತಾಳೆ, ಇಲ್ಲ ಅಂದ್ರೆ ನೋ ಹೋಪ್ಸ್. ಹಲೋ ಮಾಮಾ. ಗುಡ್ ಮಾರ್ನಿಂಗ್ ರಾಗಿಣಿ. ನೋಡು, ಮೊದಲು ನಾನು ನಿಂಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ನೀನು ಈ ಮನೆಗೆ ಬರೋದಾದ್ರೆ ಈ ಲಕ್ಕಿ ಸಂಪೂರ್ಣವಾಗಿ ನಿಂಗೆ ಸಪೋರ್ಟಿವ್ ಆಗಿ ನಿಲ್ತಾನೆ, ಓಕೆನಾ? ಇದು ನನ್ನ ಪ್ರಾಮಿಸ್. ಆದ್ರೆ ನಾನು ನೆಕ್ಸ್ಟ್ ಹೇಳೋದನ್ನ ಒಂಚೂರು ಕೇಳಿಸ್ಕೋ. ನಮ್ಗೆ ವ್ಯವಹಾರದಲ್ಲಿ ಮಾತ್ರ ಒಂಚೂರು ಒಂದು ಹುಲ್ಲು ಕಡ್ಡಿಯಷ್ಟು ಮೋಸ ಆಗಬಾರದು. ಓಕೆ ಓಕೆ ಓಕೆ, ಶೋರ್ ಮಾಮಾ. ಹಾ, ಈಗ ಆ ಮನೆ ಪರಿಸ್ಥಿತಿ ಎಲ್ಲ ಹೇಗಿದೆ ನೋಡು ರಾಗಿಣಿ. ನಾನು ತುಂಬಾ ಡಿಟೇಲ್ ಆಗಿ ಸ್ಟಡಿ ಮಾಡಿ ಹೇಳ್ತಿದ್ದೀನಿ. ರುಕ್ಕು ಈ ಮನೆಗೆ ಸೊಸೆಯಾಗಿ ನಿನ್ನೆ ಮೊನ್ನೆ ಬಂದವಳು, ಕರೆಕ್ಟ್ ತಾನೆ? ಅಯ್ಯಯ್ಯಯ್ಯಯ್ಯೋ, ಬಂಗಾರಮ್ಮನ್ಗೆ ಅದೇ ನನ್ನ ಅಕ್ಕನ್ಗೆ ಸೊಸೆ ಅಂತಂದ್ರೆ ಏನು ಒಂದು ವಿಶ್ವಾಸ, ಏನು ಅಕ್ಕರೆ, ಅಯ್ಯೋ ನೋಡಕ್ಕೆ ಕಣ್ಣು ಸಾಳದು. ಈಗ ಸಿಟಿಯಿಂದ ಮುರುಳಿ ಮತ್ತೆ ರುಕ್ಕು ಈ ಮನೆಗೆ ಬಂದು ಕೂಡ್ಲೇ ಈ ಮನೆಯ ಸಕಲ ಸೂತ್ರಗಳನ್ನ ಅವಳ ಕೈಗೆ ಕೊಡೋಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ, ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನ್ ಆ ಮನೆಗೆ ಬರಕ್ಕೂ ಮುಂಚೆನೆ ಆ ರುಕ್ಕು ನನಗೆ ಶತ್ರು ಆಗಿದ್ದಾಳೆ. ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಬರೋದಕ್ಕೆ ತಡ ಮಾಡಬಾರ್ದು. ಅಲ್ಲಿ ಬರೋದಕ್ಕೆ ನಾನು ನನ್ನ ದಾರಿನ ನೋಡ್ಕೋಬೇಕು. ಅದು ಸರಿ, ಈಗ ಅದು ಆಗೋದು ಹೇಗೆ? ಇವತ್ತು ಅಲ್ಲಿ ಒಂದು ನೋಟಿಸ್ ಬರುತ್ತೆ, ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ. ನವೀನ್, ಬ್ಲಡ್ ಡೋನರ್ ಸಿಕ್ಕಿದ್ರ? ಏನು, ಆ ಬ್ಲಡ್ ಗ್ರೂಪ್ ಅವ್ರು ಯಾರು ಇಲ್ವಾ? ಛೇ, ಸರಿ ಟ್ರೈ ಮಾಡ್ತಾ ಇರು ಪ್ಲೀಸ್. ರಾಜೇಶ್, ಯಾರು ಇಲ್ವಾ? ಹಾ, ಸ್ವಲ್ಪ ಸೀರಿಯಸ್ ಆಗಿದೆ. ಸರಿ, ನೀ ಟ್ರೈ ಮಾಡ್ತಾನೆ ಇರು. ಹಲೋ ವೆಂಕಟೇಶ್, ನಾನು ಮುರುಳಿ ಮಾತಾಡ್ತಾ ಇದ್ದೀನಿ. ನಿಮ್ ಬ್ಲಡ್ ಗ್ರೂಪ್ ಯಾವ್ದು? ಏನು, ಓ ನೆಗೆಟಿವಾ? ಥ್ಯಾಂಕ್ ಗಾಡ್. ನೀನ್ ಎಲ್ಲಿದ್ಯಾ ಈಗ? ಯು ಎಸ್ ಅಲ್ಲಿದ್ಯಾ? ಇನ್ನು 15 ಡೇಸ್ ಆಗುತ್ತಾ? ಸರಿ,
ಮುರಳಿ ಏನಾಯ್ತು? ರುಕ್ಮಿಣಿ ಸತ್ತೋಗ್ತಿದ್ದಾಳೆ ರಾಧಿಕಾ. ಏನ್ ಹೇಳ್ತಿದ್ಯಾ ಮುರಳಿ ನೀನು? ಹೌದು ರಾಧಿಕಾ, ರುಕ್ಮಿಣಿ ತಲೆಗೆ ಪೆಟ್ಟಿದ್ದಾಗ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿದ್ಯಂತೆ. ಆದಷ್ಟು ಬೇಗ ರಕ್ತ ಕೊಡದೆ ಹೋದ್ರೆ ರುಕ್ಮಿಣಿ ಉಳಿಯಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ರುಕ್ಮಿಣಿ ಅವ್ರದ್ದು ರೇರ್ ಬ್ಲಡ್ ಗ್ರೂಪ್, ನಾನು ಹಾಸ್ಪಿಟಲ್ ಅವರು ಎಲ್ಲಾ ಕಡೆ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಆ ಗ್ರೂಪ್ ಇನ್ ಬ್ಲಡ್ ಎಲ್ಲೂ ಸಿಗ್ತಾನೆ ಇಲ್ಲ ರಾಧಿಕಾ. ರುಕ್ಮಿಣಿ ಅವ್ರದ್ದು ಬ್ಲಡ್ ಗ್ರೂಪ್ ಯಾವ್ದು? ಓ ನೆಗೆಟಿವ್. ಕೇ ಇದ್ದಾ, ನನ್ ಬ್ಲಡ್ ಗ್ರೂಪ್ ಕೂಡ ಓ ನೆಗೆಟಿವ್ ಕಣೋ. ರಿಯಲಿ ಥ್ಯಾಂಕ್ ಗಾಡ್. ರಾಧಿಕಾ ಡೊನೇಟ್ ಮಾಡ್ತೀಯಾ? ಕೇಳ್ತಿದ್ಯಲ್ಲ ಮುರಳಿ, ಬಾ ಮೊದ್ಲು ಲ್ಯಾಬ್ಗೆ ಹೋಗೋಣ ಬಾ. ನೀನ್ ತುಂಬಾ ಅದೃಷ್ಟವಂತ ರುಕ್ಮಿಣಿ, ಆ ದೇವರು ನಿನ್ ಮೇಲೆ ತುಂಬಾ ಕಾಳಜಿನೇ ತೋರಿಸ್ತಿದ್ದಾನೆ. ಪ್ರತಿ ಸಾರಿನೂ ಆ ದೇವರು ನಿನ್ನನ್ನು ಕಾಪಾಡ್ತಾ ಇದ್ದಾನೆ. ನಿನ್ನ ಯಾರು ಅಡ್ಮಿಟ್ ಮಾಡಿದ್ರೋ ಅದರಲ್ಲೊಬ್ರು ನಿನ್ ಪ್ಲೇಟ್ ಕೊಡ್ತಾ ಇದ್ದಾರೆ. ಅಕ್ಕ, ನಿನ್ಗಿವತ್ತು ಬಂದಿರೋ ಅಪಾಯಕ್ಕೆ ಎಲ್ಲೋ ಒಂದ್ ಕಡೆ ನಾನೇ ಕಾರಣ ಅನ್ನೋ ನೋವಿದ್ರು. ಇನ್ನು ಅಪ್ಪದ ಕಾಲಕ್ಕೆ ನನ್ನ ರಕ್ತ ಉಪಯೋಗಕ್ಕೆ ಬರ್ತಿದೆ ಅನ್ನೋ ಸಂತೋಷ ನನಗಿದೆ. ನಿನ್ ಮೈಯಲ್ಲಿ ಹರಿತಿರೋ ಒಂದೊಂದು ಹನಿ ರಕ್ತನು ನೀನ್ ಸುಡಿಸಿರೋ ಬೆವರಿನ ಫಲ ಅನ್ನೋದು ನಾನ್ ಮರೆಯೋದಿಲ್ಲ ಕಣೆ. ರಾಧಿಕಾ, ನಿನ್ ಋಣ ಹೇಗ್ ತೀರಿಸ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅವತ್ತು ಸಾಯ್ತಿದ್ದ ನನಗೆ ನಿನ್ ಬಾಳ್ ಕೊಟ್ಟು ಕಾಪಾಡಿದ್ಯಾ. ಇವತ್ತು ನಮ್ಮಮ್ಮನ ಪ್ರಾಣ ಆಗಿರೋ ರುಕ್ಮಿಣಿಗೆ ರಕ್ತ ಕೊಟ್ಟು ಕಾಪಾಡ್ತಿದ್ಯಾ. ನೀನ್ ಇದನ್ನೆಲ್ಲ ಮಾಡ್ತಿರೋದು ನನ್ ಮೇಲಿನ ಪ್ರೀತಿಯಿಂದ ಅಲ್ವಾ? ಇಲ್ಲ ಅಂತ ಹೇಳಿದ್ರು ನಾನು ಇದನ್ನೆಲ್ಲ ನಂಬಲ್ಲ. ಮೇಡಮ್, ಬ್ಲಡ್ ತಗೊಂಡಿದ್ದೀನಿ, ಎರಡು ನಿಮಿಷ ಇಲ್ಲೇ ಕೊಟ್ಟಿದ್ದು. ಹಣ್ಣಿನ ಜ್ಯೂಸ್ ಕೊಡಿದೆ ಅಥವಾ ಅಣ್ತೀನಿ? ನಮಸ್ಕಾರ ಅಮ್ಮ. ನಮಸ್ಕಾರ, ಕೂತ್ಕೋ. ಕ್ಷಮಿಸಿ, ಇದಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿದ್ ನೆನಪಿಲ್ಲ. ನೋಡಿದ್ರೆ ತಾನೇ ಮಾ ನೆನಪಾಗೋದು. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಹೆಸರು ಲಾಯರ್ ಪ್ರಸಾದ್ ಅಂತ. ನಾನು ಒಂದು ಮುಖ್ಯವಾದ ವಿಷಯನ ನಿಮ್ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನೇ ನಿಮ್ ಮನೆಗೆ ಬಂದೆ. ಹಾ ಹೇಳಿ ಪ್ರಸಾದ್ ಅವರೇ, ಏನ್ ವಿಷಯ? ಈಗ ನಿಮ್ಮ ಮನೆಯಿಂದ ಹೊರಗಿರೋ ರಾಗಿಣಿ ನಿಮ್ಮ ಮನೆತನದ ಗೌರವಕ್ಕೆ ಮಸೀ ಬಳಿಯೋ ಕೆಲಸ ಮಾಡಕ್ ಕೈ ಹಾಕಿದ್ದಾಳೆ. ನಿಮ್ ವಿರುದ್ಧ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿಸ್ಕೊಟ್ಟಿದ್ದಾಳೆ. ಈ ವಿಷಯವಾಗಿ ನಿನ್ನೆ ನನ್ನ ಹತ್ರ ಮಾತಾಡೋಕ್ ಬಂದಿದ್ರು. ನೋಡಿಮ್ಮ, ಯಾಕಾದ್ರೂ ನೀವು ಅವಳನ್ನ ಕನ್ವಿನ್ಸ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಬನ್ನಿ. ಇಲ್ಲೇ ಹೋದ್ರೆ ನೀವುಗಳೆಲ್ಲ ಜೈಲಿಗೆ ಹೋಗ್ಬೇಕಾಗತ್ತಮ್ಮ. ಇದೆಂತ ಅನ್ಯಾಯ! ನಾವು ಅವಳ ಹತ್ರ ಆಗ್ಲಿ, ಅವಳ ಮನೆಯವ್ರ ಹತ್ರ ಆಗ್ಲಿ ವರದಕ್ಷಿಣೆ ಕೇಳೇ ಇಲ್ಲ. ಮದುವೆ ಖರ್ಚನ್ನು ಕೂಡ ಎರಡೂ ಕಡೆದು ನಾವೇ ವಹಿಸ್ಕೊಂಡಿದೀವಿ. ಅವ್ರ ಅಪ್ಪ ಅಮ್ಮ ಹಾಸ್ಪಿಟಲ್ ಇದ್ದಾಗ ಅದ್ರ ಖರ್ಚು ವೆಚ್ಚ ನೋಡ್ಕೊಂಡು ಅವ್ರು ಯಾರು ಅನ್ಕೊಂಡಿದ್ದಾರೋ ಸ್ವಾಮಿ? ನಮ್ಮತ್ತೆ ಖಾಲಿ ಕುತ್ಕೆಲ್ ಬಂದೋಳ್ಗೆ ಮೈ ತುಂಬಾ ಒಡವೆ ಮಾಡ್ಸಾಕಿದ್ದ ನಮ್ಮ ಅಕ್ಕ ಬಂಗಾರಮ್ಮ. ಇಷ್ಟು ಕುಯಿ ಮನೆ ಬಿಟ್ಟು ಹೋಗಿದ್ದು ಅವಳು, ನಾವು ಕಳಿಸಿಲ್ಲ. ಒಪ್ಕೋತೀನಿ, ನೀವು ಹೇಳೋದೆಲ್ಲ ಕೋರ್ಟ್ ನಲ್ಲಿ ತೀರ್ಮಾನ ಆಗೋ ವಿಚಾರ. ಆದ್ರೆ ಅದಕ್ಕೂ ಮೊದಲು ಪೊಲೀಸ್ ಬರೋದು, ಎನ್ಕ್ವೈರಿ ಆಗೋದು, ಲಾಕಪ್, ಬೇಲು, ಜೈಲು ಅಂತೆಲ್ಲ ಇರುತ್ತಲ್ಲ ಪ್ರೊಸೀಜರ್ಸ್. ನೋಡಿ, ಒಂದ್ ವಿಷಯ ನಾನು ಹೇಳಲೇಬೇಕು. ನನ್ನ ಕ್ಲೈಂಟ್ ಪರವಾಗಿ ನಿಲ್ಲೋದು ನನ್ನ ಕರ್ತವ್ಯ.
ಇಂಥ ಕೇಸಿಂದ ನನಗೆ ಸಾಕಷ್ಟು ದುಡ್ಡು ಕೂಡ ಸಿಗುತ್ತೆ. ನಾನು ಇಂಥ ಕೇಸ್ಗೋಸ್ಕರ ಕಾಯ್ತಾನೆ ಇರ್ತೀನಿ. ಆದರೆ ಇದು ರುಕ್ಕು ಸೊಸೆ ಆಗಿರೋ ಮನೆ. ಒಂದ್ ಕಾಲದಲ್ಲಿ ಬಾವಿಗೆ ಬಿದ್ದಿದ್ದ ನನ್ನ ಮೊಮ್ಮಗನ ಆಕೆ ಕಾಪಾಡಿದ್ದಾಳೆ. ಹಾಗಾಗಿ ಅವಳು ಬಾಳ್ಬೇಕಾಗಿರೋ ಮನೆಯ ಗೌರವನ ಘನತೆನ ಕಾಪಾಡೋಣ ಅಂತಷ್ಟೆ. ನೋಡಿ, ನಾಳೆ ನಾನು ನಿಮ್ ವಿರುದ್ಧವಾಗಿ ನಿರೋದಕ್ಕೆ ಮುಂಚೆ ಇವತ್ತು ಈ ಮನೆಯ ಹಿತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ. ಸರಿಯಮ್ಮ, ನಾನೇನು ಬರ್ತೀನಿ. ಆಯ್ತು. ಚೆಕ್ ಮಾಡಿದಿರಾ? ಬಿಪಿ ಎಲ್ಲ ನಾರ್ಮಲ್ ಇದೆಯಾ? ನಾನು ಹೇಳಿದ ಇಂಜೆಕ್ಷನ್ ಕೊಟ್ಟಿದ್ದೀರಾ? ಡಾಕ್ಟರ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ರುಕ್ಮಿಣಿ ಅವರು ಹುಷಾರಾಗಿದ್ದಾರೆ ತಾನೆ. ಡಾಕ್ಟರ್ ಪ್ಲೀಸ್, ಅವ್ರನ್ನ ನಾವೀಗ ನೋಡ್ಬೇಕು. ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ, ಎಮರ್ಜೆನ್ಸಿ ಇದೆ. ಆಮೇಲೆ ಮಾತಾಡ್ತೀನಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಕೋಮಸಿಂದ ಎಲ್ಲ ಮೆಡಿಸಿನ್ ತಗೊಂಡ್ಬಂದೆ. ನನಗೆ ಟೆನ್ಷನ್ ಆಗ್ತಿರೋದೆ ಆಕ್ಸಿಜನ್ ನಿಂದ. ಎಲ್ಲ ಸರಿಯಾಗಿ ಇದ್ರು ಆಕ್ಸಿಜನ್ ಲೆವೆಲ್ ಮಾತ್ರ ಕಡಿಮೆ ಆಗ್ತಾನೆ ಇದೆ. ಮನೆ ಬಿಟ್ಟು ಹೋದಾಗ್ಲೇ ನಿನ್ನೇನು ಮನೆ ಬಿಟ್ಟು ಆಚೆ ಕಳಿಸ್ಬೇಕಾಗಿತ್ತು. ಆಗೆಲ್ಲ ಸರಿ ಹೋಗಿರೋದು. ಅದ್ಗೆ ಅವಳಾಗ ಅವಳೇ ಮನೆ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಕ್ಕಾಗುತ್ತೆ? ಅದ್ರ ನನ್ ತಪ್ಪೇನಿದೆ ಇಲ್ವಾ? ನಿನ್ ತಪ್ಪು ಏನು ಇಲ್ವಾ? ಅದ್ಗೆ ಇದ್ರ ನನ್ ತಪ್ಪು ಏನು ಇಲ್ಲ ಅಂತ ನನ್ ತಲೆ ಮೇಲೆ ಕೈಯಿಟ್ಟು ಆಣೆ ಮಾಡಿ ಹೇಳ್ಬಿಡ್ತು. ನಾನೇ ಹೋಗಿ ರಾಗಿಣಿ ಕೈಯೋ ಕಾಲ ಹಿಡಿದು ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀನಿ. ಹೇಳು ನರಸಿಂಹ, ಹೇಳು. ಅಕ್ಕ,
ನರಸಿಂಹ ಎಷ್ಟು ತಪ್ಪು ಮಾಡಿದನೋ ರಾಗಿಣಿನೂ ಅಷ್ಟೇ ತಪ್ಪು ಮಾಡಿದಾಳೆ ತಾನೆ? ಹೌದು ಅದಕ್ಕೆ ಅವಳು ಈ ಮನೆಯವ್ರ ಬಗ್ಗೆ ಏನೇನ್ ಮಾತಾಡಿದಾಳೆ ಅಂತ ನಿಮಗೂ ಗೊತ್ತಿದೆ. ನಿಮ್ಮನ್ನು ಸೇರಿಸಿ ಈ ಮನೆಯವರೆಲ್ಲ ಅವಳನ್ನ ಇಷ್ಟು ದಿವಸ ಸಹಿಸಿಕೊಂಡಿದ್ದಾರೆ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಅವಳು ವಿನಾಕಾರಣ ನಮ್ಮನ್ನೆಲ್ಲ ದ್ವೇಷಿಸ್ತಾ ಇದ್ದಾಳೆ. ಆ ಕೋಪನ ನೀನ್ ಯಾಕೆ ನರಸಿಂಹನ ಮೇಲೆ ತೋರಿಸ್ಕೋತಿದ್ಯಾ ಬಂಗಾರಮ್ಮ? ತಪ್ಪನ್ನ ತಪ್ಪಿಂದಾನೆ ಕಳೆದು ಗುಣಿಸಿ ಬಾಕ್ಸೋದೆ ಜೀವನ ಆಗ್ಬಾರ್ದು ರೀ. ಒಂದ್ ಅಪರಾಧಕ್ಕೆ ಇನ್ನೊಂದ್ ಅಪರಾಧನ ಎತ್ತಿ ತೋರಿಸಿದ್ರೆ ನಾವು ದೊಡ್ಡೋರಾಗ್ಬಿಡಲ್ಲ. ನಮ್ಮ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇದ್ರು ಇನ್ನೊಬ್ರ ಜೀವನದ ಕೊಳಕನ್ನ ಬೆರಳು ಮಾಡಿ ತೋರಿಸೋ ಯೋಗ್ಯತೆನ ಕಳ್ಕೊಂಡ್ಬಿಡ್ತೀವಿ. ನೀ ಹೇಳೋದೇನು ಸರಿಯಾಗಿದೆ, ಅದನ್ನೆಲ್ಲ ನಾವು ಒಪ್ಕೊಳ್ತೀವಿ. ಆದ್ರೆ ನಡೆದು ಹೋಗಿರೋದನ್ನ ವಿಮರ್ಶೆ ಮಾಡ್ತಾ ಕೂರುವಂತ ಸಮಯ ಇದಲ್ಲ, ಅದು ನಿನ್ನೆ ಚೆನ್ನಾಗಿ ಗೊತ್ತು. ಈಗ ನಾವ್ ಏನ್ ಮಾಡಬೇಕು ಅಷ್ಟು ಹೇಳು. ಅದ್ಗೆ ಅವಳ ಬಗ್ಗೆ ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ, ದಯವಿಟ್ಟು ಸುಮ್ನೆ ಇರಿ. ನರಸಿಂಹ ನೀನ್ ಮಾತಾಡ್ಬೇಡ, ಮಾತಾಡೋ ಅರ್ಹತೆನ ನೀನ್ ಕಳ್ಕೊಂಡ್ಬಿಟ್ಟಿದ್ಯಾ. ನೀನ್ ಮಾತಾಡದೆ ಇದ್ರೇನೆ ನಿನಗೆ ಒಳ್ಳೇದು. ನಿನ್ನೆ ಈ ಧೋರಣೆಯಿಂದಾನೆ ವಿಷಯ ಇಲ್ಲಿವರೆಗೂ ಬಂದ್ ನಿಂತಿರೋದು. ಸಾವಿರ ಸಲ ಬಡ್ಕೊಂಡೆ ಹೋಗಿ ಅವಳನ್ನ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಅಂತ, ನೀನು ತಗ್ಲಿಲ್ಲ, ನೀನ್ ಹೆಂಡ್ತಿನೂ ತಲೆ ಬಾಗ್ಲಿಲ್ಲ. ನಿಮ್ಮಿಬ್ರು ಕೆಟ್ಟ ಹಠಕ್ಕೆ ನಾವೆಲ್ಲರೂ ಜೈಲ್ ಕಂಬಿ ಎಣಿಸ್ಬೇಕಾ? ಹೋಗು, ರಾಗಿಣಿ ಕಾಲು ಹಿಡ್ದಾದ್ರೂ ಅವಳನ್ನ ಈ ಮನೆಗೆ ಕರ್ಕೊಂಡ್ ಬಾ. ಏನ್ ಹೇಳ್ತಿದ್ರ ಅದಕ್ಕೆ? ನಾನ್ ಹೋಗಿ ಅವಳ ಕಾಲ್ ಮಾತಾಡ್ಬೇಡ. ನೀನು ರುಕ್ಮಿಣಿ ಒಳ್ಳೆ ತಂದಿದ್ದ, ಇದು ನಿನಗೆ ಸಿಕ್ತಿರೋ ಅವಕಾಶ, ಅದನ್ನ ಮರಿಬೇಡ. ಹೋಗು. ಮುಳಿ ಡಾಕ್ಟರ್, ರುಕ್ಮಿಣಿ ಅವ್ರು ಹೇಗಿದ್ದಾರೆ? ಡಾಕ್ಟರ್, ನೀವ್ ಅವಾಗಿಂದ ಗಡಿಬಿಡಿಯಿಂದ ಓಡಾಡ್ತಿದ್ದೀರ, ರುಕ್ಮಿಣಿ ಅವರು ಹುಷಾರಾಗಿದ್ದಾರಲ್ವಾ? ಅವರು ನಿಮ್ ಟ್ರೀಟ್ಮೆಂಟ್ ಎಲ್ಲ ರೆಸ್ಪಾಂಡ್ ಮಾಡ್ತಿದಾರಲ್ವಾ? ನಮ್ ಸೈಡ್ ಇಂದ ಟ್ರೀಟ್ಮೆಂಟ್ ಎಲ್ಲ ಓಕೆ, ಎಲ್ಲ ನಾರ್ಮಲ್ ಆಗಿದೆ ಅನ್ಕೊಳ್ಳೋಷ್ಟ್ರಲ್ಲಿ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗ್ತಾ ಇದೆ. ಸದ್ಯಕ್ಕೆ ವೆಂಟಿಲೇಟರ್ ಇಟ್ಟಿದೀವಿ. ಸ್ವಲ್ಪ ಹೊತ್ತಾದ್ಮೇಲೆ ವೆಂಟಿಲೇಟರ್ ತೆಗೆದ ಮೇಲೆ ಪೇಷಂಟ್ ತಾನೇ ತಾನಾಗಿ ಉಸಿರಾಡಿ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಆದ್ರೆ ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಐ ಆಮ್ ಸಾರಿ ಅಂತ ನಿಮ್ಗೆ ಹೇಳೋದು ನನಗೆ ಅನಿವಾರ್ಯ ಆಗುತ್ತೆ. ಬಿ ಪ್ರಿಪೇರ್ಡ್ ಫಾರ್ ಸರಿ ಮುಳ್ಳಿ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾನೆ ಇದೆ. ನಮ್ ಕೈಲಿ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ.